ಹಲೋ ಸ್ನೇಹಿತರೆ, ಸೂಪರ್ ಅಡುಗೆ ಕಟ್ಟೆಗೆ ಎಲ್ಲರಿಗೂ ಸ್ವಾಗತ. ಮೆಂತ್ಯ ಸೊಪ್ಪು ಡಯಾಬಿಟೀಸ್ ಇರೋರ್ಗಂತೂ ತುಂಬಾ ಒಳ್ಳೆಯದು. ಇಂಥ ಒಳ್ಳೆ ಆರೋಗ್ಯ ಗುಣಗಳುಳ್ಳ ಮೆಂತ್ಯ ಸೊಪ್ಪನ್ನು ಉಪಯೋಗಿಸಿ ಒಂದು ಒಳ್ಳೆ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮೆಂತ್ಯ ಸೊಪ್ಪು ಕಹಿ ಅಂತ ಬಹಳ ಜನ ತಿನ್ನೋದೇ ಇಲ್ಲ, ಆದರೆ ಇದೇ ಮೆಂತ್ಯ ಸೊಪ್ಪಲ್ಲಿ ಈ ಥರ ರುಚಿಯಾಗಿ ಒಂದು ಪಲ್ಯ ಮಾಡಿದ್ರೆ ಖಂಡಿತ ಹುಳಿ ಸಾರು ತಿನ್ನೋಕ್ಕೆ ಮುಂಚೆ ಇದನ್ನೇ ಕಲಿಸ್ಕೊಂಡು ಎಲ್ಲರೂ ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ, ರೊಟ್ಟಿಗೆ ಚಪಾತಿಗೆ ಕೂಡ ನೀವು ಇದನ್ನು ಮಾಡ್ಕೋಬೋದು. ನೆಕ್ಸ್ಟ್ ಟೈಮ್ ಮೆಂತ್ಯ ಸೊಪ್ಪು ನಿಮ್ಮ ಮನೆಗೆ ತಂದಾಗ ಈ ಥರ ಟೇಸ್ಟಿ ರೆಸಿಪಿ ಮಿಸ್ ಮಾಡದೆ ಟ್ರೈ ಮಾಡಿರಾ. ಒಮ್ಮೆ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಇದೇ ಥರ ರೆಸಿಪಿನ ಮಾಡ್ಕೊಳ್ತೀರಾ. ಈ ಥರ ಮೆಂತ್ಯ ರುಬ್ಬಿದ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಇದಕ್ಕೆ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿಕೊಂಡು ರೆಸಿಪಿನ ನೋಡಿ. ಎಲ್ಲ ನನ್ನ ರೆಸಿಪಿ ಟ್ರೆಡಿಷ್ನಲ್ ರೆಸಿಪಿಗಳು ಆಗ ನಿಮ್ಮನ್ನ ತಕ್ಷಣ ತಲುಪುತ್ತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ರೆಸಿಪಿ. ಸ್ನೇಹಿತರೆ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಮಾಡ್ಕೊಳ್ಳೋದು ಮಾತ್ರ ಒಂದು ಹುರ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಟೇಸ್ಟಿ ಮೆಂತ್ಯ ಮಟವಾಡಿ ಪಲ್ಯನ ಮಾಡ್ಕೋಬೋದು. ಬಿಸಿ ಬಿಸಿ ಅನ್ನ ಕಲಿಸ್ಕೊಳಕ್ಕಂತೂ ಸಕ್ಕತ್ತಾಗಿರುತ್ತೆ. ಮಕ್ಕಳಿಗೆ ಏಜ್ ಆಗಿರೋರ್ಗಂತೂ ತುಂಬಾ ಒಳ್ಳೆಯದು ಮೈಗೆ. ಸೊ ಇಂಥ ಒಳ್ಳೆ ರೆಸಿಪಿನ ಖಂಡಿತ ಮಿಸ್ ಮಾಡಿದೆ. ಆಗಾಗ ನೀವು ಮನೆಯಲ್ಲಿ ಟ್ರೈ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ. ಇದನ್ನು ಮಾಡೋದಕ್ಕೆ ನಾನು ಮೆಂತ್ಯ ಸೊಪ್ಪು ಒಂದು ಎರಡು ಕಟ್ಟು ಹೆಚ್ಕೊಂಡು ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸಣ್ಣದಾಗಿ ಹೆಚ್ಕೊಳ್ಳಿ, ಆಗ ಬೇಗನೆ ಬೆಂದೋಗುತ್ತೆ. ಇದನ್ನು ಹುರ್ಕೋಬೇಕು, ಬೇಯಿಸಬಾರ್ದು ಮೆಂತ್ಯ ಸೊಪ್ಪನ್ನು. ಸೊ ಮಸಾಲೆಗೆ ನಾನು ಇಲ್ಲಿ 14-15 ಗುಂಟೂರು ಪ್ಲಸ್ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಪ್ಯಾನ್ಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ರೋಸ್ಟ್ ಮಾಡಿಕೊಂಡು ರುಬ್ಬಕ್ಕೆ ಹಾಕ್ಕೊಂಡ್ರೆ ಈಸಿಯಾಗಿ ರುಬ್ಬವಾಗ ನುರಿದು ಬಿಡುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಮೆಣಸಿನ್ಕಾಯಿ ಜೊತೆಗೆ ನಾನು ಒಂದು 4 ಟೀ ಚಮಚ ಆಗೋಷ್ಟು ಕಡಲೆಬೇಳೆ ನೆನ್ನೆ ರಾತ್ರಿನೇ ನೆನೆಸ್ಕೊಂಡಿದ್ದೆ ನೋಡಿ, ಮತ್ತು 1 ಕಪ್ ಕಾಯಿತುರಿ. ಸೊ 4 ಟೀ ಚಮಚ ನೆನೆಸಿರೋ ಕಡಲೆಬೇಳೆ ಕಾಯಿತುರಿ ನಮ್ಮ ಮಿಕ್ಸಿ ಜಾರ್ಗೆ ನಾನು ಸೇರಿಸ್ಕೊಳ್ತೀನಿ. ಆಮೇಲೆ ಫ್ರೈ ಮಾಡ್ಕೊಂಡಿದ್ದನಲ್ಲ ಮೆಣಸಿನ್ಕಾಯಿ ಅದನ್ನು ಕೂಡ ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಕಾಯಿ ಹಾಕ್ಕೊಂಡು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಂಡು ನೀವು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಳ್ಳಿ. ಸ್ವಲ್ಪ ನೀರು ಹಾಕೋಬೇಕು, ಜಾಸ್ತಿ ನೀರು ಹಾಕೋಬಾರ್ದು. ನೋಡಿ ಮಸಾಲೆ ರೆಡಿ ಆಗೋಯ್ತು, ಎಷ್ಟು ಸಿಂಪಲ್ ಅಲ್ಲ. ಈಗ ನಾನು ಈ ಮಸಾಲೆನ ಹೆಚ್ಕೊಂಡಿರೋ ಮೆಂತ್ಯ ಸೊಪ್ಪಿಗೆ ಸೇರಿಸ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಮುಂಚೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಫ್ರೈ ಮಾಡೋವಾಗ ಈಸಿ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಇನ್ನೊಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟನ್ನು ಫ್ರೈ ಮಾಡ್ಕೋಬೇಕು ನಾವು. ಎಣ್ಣೆ, ಸಾಸಿವೆ ಮತ್ತು ಇಂಗನ್ನು ಹಾಕ್ಕೊಂಡು ಈ ಕಲಸಿಟ್ಟಿರೋ ಮೆಂತ್ಯ ಸೊಪ್ಪು ಮಸಾಲೆ ಉಪ್ಪಿನ ಮಿಶ್ರಣನ ಎಣ್ಣೆಗೆ ಹಾಕ್ಕೊಂಡು ನಿಧಾನಕ್ಕೆ ಹುರ್ಕೋತಾ ಬರಬೇಕು. ಮೆಂತ್ಯ ಅಲ್ಲ, ಇಂಗನ್ನು ಹಾಕ್ಕೊಳ್ಳಿ, ಒಳ್ಳೆ ಘಮ ಬರುತ್ತೆ ಪಲ್ಯ. ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ಮಲ್ಲ ಸೊಪ್ಪು ಮಸಾಲೆ ಉಪ್ಪು ಎಲ್ಲ, ಈಗ ಇದಕ್ಕೆ ಹಾಕ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ತಾ ಬರ್ತೀನಿ. ಸ್ವಲ್ಪ ಸೀತ ಆಗ್ತಾ ಇದೆ ಅಂತ ಅನಿಸಿದ್ರೆ ನೀವು ಸೈಡಲ್ಲೆಲ್ಲ ಒಂದು ಚೂರು ನೀರು ಚುಮುಕ್ಸ್ಕೋಬೋದು, ಆದರೆ ಜಾಸ್ತಿ ನೀರೇ ಹಾಕ್ಕೊಳ್ಳದೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದಂಥ ರೆಸಿಪಿ ಇದು. ನೋಡಿ ಎಣ್ಣೆಯಲ್ಲಿ ನಿಧಾನಕ್ಕೆ ಹುರ್ಕೋತಾ ಬರ್ತೀನಿ. ಇದು ಚೆನ್ನಾಗಿ ಫ್ರೈ ಆಗಿ ಸ್ನೇಹಿತರೆ, ಫ್ರೈ ಆಗ್ತಾ ಆಗ್ತಾ ಕ್ವಾಂಟಿಟಿ ತುಂಬಾ ಕಡಿಮೆ ಆಗೋಗುತ್ತೆ. ಈಗ ನೋಡಿ ಫ್ರೈ ಆಗಿ ರೆಡಿಯಾಗಿದೆ. ಯಾವಾಗ ಬೆಂದಿದೆ ಅಂದರೆ ಇದು ಕೈಗೆ ಅಷ್ಟು ಅಂಟ್ಕೋಬಾರ್ದು, ಆಗ ಪಲ್ಯ ರೆಡಿಯಾಗಿದೆ ಅಂತ ಅರ್ಥ. ಈಗ ಇನ್ನೊಂದು ಸರ್ವಿಂಗ್ ಬೌಲ್ಗೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ವಾವ್, ಎಷ್ಟು ಟೇಸ್ಟಿಯಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಬಿಸಿ ಅನ್ನ ರೆಡಿಯಾಗಿದ್ದರೆ, ಅನ್ನ ಕಲಸ್ಕೊಂಡು ತಿಂದರೆ ಅದ್ಭುತವಾದ ರುಚಿ. ಈ ಒಂದು ಹಳೆ ಕಾಲದ ರೆಸಿಪಿನ ನೀವು ಮರೀದೆ ಮಿಸ್ ಮಾಡಿದೆ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹೀಗೆ ಶುದ್ಧವಾದ ಅಡಿಗೆನ ನೀವು ಟ್ರೈ ಮಾಡಿ. ಇದೆಲ್ಲ ಮರ್ತೋದಂಥ ರೆಸಿಪಿಗಳು ಈಗಿನ ಕಾಲದಲ್ಲಿ, ಆದರೆ ಅದೇ ರುಚಿ ಮತ್ತು ಹೆಲ್ತ್ ಬೆನಿಫಿಟ್ಸ್ ಕೂಡ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ ಇಂಥ ಅಡುಗೆಗಳನ್ನ ನೀವು ಮನೆಯಲ್ಲಿ ಆಗಾಗ ಮಾಡೋದ್ರಿಂದ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ.
ನಾ ಹೇಳ್ದಂಗೆ ಶುಗರ್ ಇರೋರ್ಗಂತೂ ಇದು ತುಂಬಾ ಬೆನಿಫಿಟ್ಟು ಮೆಂತ್ಯ. ಸೊ ಈ ಒಂದು ರೆಸಿಪಿನ ಟ್ರೈ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ.